ಈಗ ಮನಸ್ಸನ್ನು ಶಾಂತ ಮಾಡೋ ಬಗೆ ಹೇಗೆ ಅಂತ ಶ್ರೀರಾಮಚಂದ್ರ ಕೇಳ್ತಾರೆ. ಹೇಗಪ್ಪ ಮಾಡೋದು ಈ ಮನಸ್ಸನ್ನು ಶಾಂತ ಮಾಡೋದು, ಮನಸ್ಸು ಬಹಳ ಚಂಚಲ. ಅಲ್ಲರಿ, ಪ್ರಪಂಚ ಅಂತ ಹೇಳಿದ್ರೆ ಮನಸ್ಸು, ಮನಸ್ಸೇ ಪ್ರಪಂಚ. ಮನಸ್ಸನ್ನು ಆಲೋಚನೆಗಳ ಸಂತೆ. ಪ್ರಪಂಚ ಕಾಣ್ತಾ ಇರೋದು ನಿಮಗೆ ಬೇಕಾ, ಮನಸ್ಸಿನಲ್ಲಿರುವ ಆಲೋಚನೆಗಳಷ್ಟೇ. ನಿಮ್ಮ ನಿಮ್ಮ ಅನುಭವ ನೋಡಿ, ಒಂದು ಆಲೋಚನೆ ಇದ್ದಾಗ ಇನ್ನೊಂದು ಆಲೋಚನೆ ಇದೆಯೋ? ಕ್ಷಣ ಕ್ಷಣಕ್ಕೂ ಆಲೋಚನೆಗಳು ಬದಲಾಗ್ತಾ ಇರ್ತವೆ. ಒಂದು ಆಲೋಚನೆ ಇನ್ನೊಂದು ಆಲೋಚನೆ ಸಂಬಂಧ ಇದೆಯೋ? ಸಂಬಂಧ ಇದೆ ಅಂತ ಹೇಳೋದು ಇನ್ನೊಂದು ಆಲೋಚನೆ. ಗೊತ್ತಾಯ್ತಾ? ಓ, ನಾನು ಆ ವಿಚಾರದ ಬಗ್ಗೆ ಒಂದು ಗಂಟೆಯಿಂದ ಯೋಚನೆ ಮಾಡ್ತೇನೆ ಅಂತ ಇನ್ನೊಂದು ಆಲೋಚನೆ ಬರ್ತದೆ. ಇನ್ನ ಅದು ಬದಲಾಗ್ತಾ ಇದೆ ಆಲೋಚನೆಗಳು, ಯೋಚನೆಗಳು. ಮತ್ತೊಂದು ವಿಶೇಷ ಅಂದರೆ ಮನಸ್ಸಿಂದು, ನಿಮ್ಮ ಮನಸ್ಸಿಂದ ಎಷ್ಟು ಯೋಚನೆಗಳು ಬರ್ತವೆ ಒಂದು ಕ್ಷಣಕ್ಕೆ? ಮನಸ್ಸಿನ ಕೇಪಬಿಲಿಟಿ ಏನಂದರೆ, ಮನಸ್ಸಿನ ಒಂದು ವಿಷಯ ಒಂದು ಒಂದು ಸಲಕ್ಕೆ ಒಂದೇ ಯೋಚನೆ ಬರೋದು, ಎರಡು ಬರಲ್ಲ. ಆ ಯೋಚನೆ ಬರ್ತದೆ, ಆಮೇಲೆ ಹೋಗ್ತದೆ, ಇನ್ನೊಂದು ಯೋಚನೆ ಬರ್ತದೆ, ಯೋಚನೆ ಬರ್ತದೆ ಹೋಗುತ್ತೆ, ಇನ್ನೊಂದು ಯೋಚನೆ ಬರ್ತದೆ. ಸೊ ಮನಸ್ಸು ಏನು ಮಾಡ್ತದೆ, ಒಂದೊಂದು ಯೋಚನೆಯನ್ನು ಸೃಷ್ಟಿ ಮಾಡ್ತಾ ಮಾಡ್ತಾ ಇರ್ತದೆ. ಆದರೆ ಇನ್ನೊಂದು ಯೋಚನೆ ಬರ್ತದೆ, ಅಯ್ಯೋ ಇನ್ನೊಂದು ಮನಸ್ಸು ಎಷ್ಟು ಯೋಚನೆಗಳು ಬರ್ತವೆ ಅಂತ ಇನ್ನೊಂದು ಯೋಚನೆ. ಸೊ ಹೀಗೆ ನಮ್ಮ ಮನಸ್ಸು ಪ್ರಪಂಚವನ್ನು ನಮ್ಗೆ ತೋರಿಸ್ತದೆ. ಮನಸ್ಸೇ ಮಾಯ ಯಾಕೆ ಕಾಡುತ್ತೆ ನಮಗೆ, ಬೇರೆ ಏನಿಲ್ಲ. ಮನಸ್ಸೇ ಮಾಯ, ಮನಸ್ಸಿನ ಆಲೋಚನೆಗಳೇ ಮಾಯ. ಸರಿ, ಒಂದು ಯೋಚನೆ ಬರ್ತಾ ಇದೆ, ಅದು ಒಂದು ಅಲೆ ಬಂತು, ಸಮುದ್ರ ಒಂದು ಅಲೆ ಬಂತು ಹೋಯ್ತು, ಇನ್ನೊಂದು ಕ್ಷಣ ಇನ್ನೊಂದು ಅಲೆ ಬಂತು ಇನ್ನೊಂದು ಹೋಯ್ತು. ಈ ಎರಡನೇ ಅಲೆ ಮೊದಲನೇ ಅಲೆನೋ ಅದು ಬೇರೆ ಅಲೆ ಇದು ಬೇರೆನೇ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅದೇ ರೀತಿ ನೀವು ಒಂದು ವಸ್ತುವಿನ ಬಗ್ಗೆ ಎರಡು ಸಲ ಆಲೋಚನೆ ಮಾಡಿದ್ರೆ ಎರಡು ಬೇರೆ ಬೇರೆ ಆಲೋಚನೆ ಮಾಡೋ ಒಂದಲ್ಲ, ಆದರೆ ಇನ್ನೊಂದು ಆಲೋಚನೆ ಮಾಡ್ತಾರೆ, ಅದೇ ವಿಷಯ ಆಲೋಚನೆ ಮಾಡ್ತೀನಿ ಅಂತ ವಿಚಾರಿಸ್ತು, ಅದೇ ಭ್ರಮೆ, ಅದೇ ಮಾಯೆ. ಇಟ್ ಈಸ್ ಡಿಸ್ಕಂಟಿನ್ಯೂಸ್, ಡಿಸ್ಕ್ರೀಟ್ ಆ್ಯಂಡ್ ರ್ಯಾಂಡಮ್. ಆಯ್ತಾ? ಹಾಗಿರುವಾಗ ಮನಸ್ಸು ಅದನ್ನು ಒಂದು ಗಟ್ಟಿಯಾಗಿರುವ ವಸ್ತು ಅಂತ ತಿಳ್ಕೊಬಿಡಿ. ಮನಸ್ಸು ಗಟ್ಟಿಯಾಗಿಲ್ವೇ ಇಲ್ಲ, ಮನಸ್ಸೊಂದು ಇಲ್ಲವೇ ಇಲ್ಲ. ಪ್ರಪಂಚ ಮಿಥ್ಯ ಅಂತ ಹೇಳಬೇಕಾದ್ರೆ ಮನಸ್ಸು ಸತ್ಯನ, ಮನಸ್ಸು ಮಿಥ್ಯನೇ ಅಲ್ವಾ? ಮನಸ್ಸು ಮಿಥ್ಯನೇ, ಪ್ರಪಂಚನ ಮಿಥ್ಯ, ಮನಸ್ಸು ಮಿಥ್ಯ. ಮಿಥ್ಯ ಅಂದ್ರೇನು? ಇದ್ದ ಕಾಣತೆ ಇಲ್ಲ. ಎಲ್ಲಿದ್ದರೆ ಮನಸ್ಸು? ಒಂದು ಕ್ಷಣ ಬಂತು, ಒಂದು ಆಲೋಚನೆ ಬಂತು ಹೋಯ್ತು, ಹಾಂ, ಒಂದು ಅಲೆ ಬಂದಾಗ ಹೋಯ್ತು ಬಂತು ಹೋಯ್ತು. ಮನಸ್ಸು ಎಲ್ಲಿ? ಅಲ್ಲಿ ಇಲ್ಲ. ಅಲೆ ಬಂದು ಬಂದಾಗ ಕಾಣಿಸ್ತು ಹೋಯ್ತು, ಮತ್ತಿನ್ನೊಂದು ಅಲೆ ಬಂದಾಗ ಕಾಣಿಸ್ತು ಹೋಯ್ತು, ಒಂದು ಯೋಚನೆ ಬಂತು ಹೋಯ್ತು. ಸೊ ಮನಸ್ಸು ಅನ್ನೋದು ಎಲ್ಲಿದೆ ಶಾಶ್ವತವಾಗಿ? ಹಾಂ, ಸೊ ಮನಸ್ಸನ್ನು ಗೆಲ್ಲಲಿಕ್ಕೆ ಏನು ಪ್ರಯತ್ನ ಮಾಡ್ತೀರಾ? ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ಮನಸ್ಸು ಮಿಥ್ಯ ಅಂತ ಅರ್ಥ ಮಾಡ್ಕೋಬೇಕು. ಹಾಗಿದ್ದರೆ ಮನಸ್ಸನ್ನು ಶಾಂತ ಮಾಡೋ ದಾರಿ ಯಾವುದು? ಶಾಂತ ಮಾಡಲಿಕ್ಕೆ ಉಪಾಯ ಏನು? ಮನಸ್ಸನ್ನು ಮನಸ್ಸಿನ ಸೂಕ್ಷ್ಮವಾದ ವಾಸನೆಗಳನ್ನು ಬರ್ತಾ ಇರ್ತವೆ, ವಾಸನೆಗಳನ್ನು ತೆಗಿಬೇಕು. ಮನಸ್ಸಿನ ವಾಸನೆಗಳನ್ನು ನಿರ್ಮೂಲ ಮಾಡಬೇಕು. ಅಲೆ ಯಾಕೆ ಬರ್ತಾ ಇದೆ? ಯೋಚನೆ ಯಾಕೆ ಬರ್ತದೆ? ಅಲ್ಲಿ ವಾಸನೆ ಇದೆ, ಆ ವಾಸನೆ ಹೊರ ಬರ್ತದೆ, ಅಲೆ ಒಂದು ಯೋಚನೆ ಬರ್ತದೆ. ಆ ವಾಸನೆ ಇಲ್ಲದರೆ ಯೋಚನೆ ಇಲ್ಲ. ಅರೆ, ಈ ವಾಸನೆಗಳನ್ನು ತೆಗೆಯೋದು ಹೇಗಪ್ಪ? ನೋಡಿಪ್ಪ, ನಿಮ್ಮ ಎಲ್ಲ ಮನಸ್ಸಿನ ಆಲೋಚನೆಗಳದ್ದು ಸಾವಿರಾರು ಆಲೋಚನೆಗಳು, ಆ ಎಲ್ಲ ಆಲೋಚನೆ ಒಂದೇ ಆಲೋಚನೆ ಬಿಟ್ಟು ಬರೋದು. ಏನದು? ನಾನು ಅನ್ನುವ ಆಲೋಚನೆ ಮೇಲೆ ಎಲ್ಲ ನಿಂತಿದೆ. ಹೇಗೆ ಮನೆ, ದೊಡ್ಡ ಮನೆ ನಿಂತಿದೆ, ಮನೆಗೆ ಒಂದು ಫೌಂಡೇಶನ್ ಇದೆಯೋ ಹಾಗೆ ನಿಮ್ಮ ಎಲ್ಲ ಆಲೋಚನೆ ಒಂದೇ ಒಂದು ಫೌಂಡೇಶನ್, ನಾನು ಅನ್ನುವ ಆಲೋಚನೆ. ಫೌಂಡೇಶನ್ ಇಲ್ಲದ್ರೆ ಮನೆ ನಿಲ್ಲಲ್ಲ. ಅದೇ ರೀತಿ ಮನಸ್ಸು, ಇಡೀ ಪ್ರಪಂಚವೇ ಮನಸ್ಸಿನಲ್ಲಿ ಆಲೋಚನೆಗಳು ಸಂತೆ. ಪ್ರಪಂಚ ಅಂದರೆ ಬೇರೆ ಅಲ್ಲ, ಆಲೋಚನೆ ಅಂದರೆ ಬೇರೆ ಅಲ್ಲ. ಎಲ್ಲ ಆಲೋಚನೆ ಮೂಲ ಆಲೋಚನೆ ಯಾವುದು? ನಾನು ಅನ್ನೋ ಆಲೋಚನೆ. ನಾವು ಏನೇ ಯೋಚನೆ ಮಾಡಬೇಕು, ನಾನು ಅನ್ನೋ ಯೋಚನೆ ಮಾಡಿದ್ರೆ ಮಾಡಲಿಕ್ಕೆ ಆಗೋದೇ ಇಲ್ಲ.
ಈ ನಾನುವಿನಲ್ಲಿ ನಾನು ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ಅದಕ್ಕೆ ರಮಣ ಮಹರ್ಷಿ ಹೇಳೋದು, ನೀವು ನಾನು ಯಾರು ಅಂತ ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ. ನೀವು ಪ್ರಶ್ನೆ ಮಾಡಿದ್ದೆ ಮಾಡಿದ್ದೆ, ನಾನು ಯಾರು ನಾನು ಯಾರು ಅಂತ. ಎಲ್ಲರಿಗೂ ಕೇಳೋದು ನೀನು ಯಾರು ಅಂತ. ನಾನು ಯಾರು ನೀನು ಯಾರು ಇಬ್ಬರಿಗೂ ಗೊತ್ತಿಲ್ಲ. ನೀವು ನಾನು ಯಾರು ಅಂತ ಎಷ್ಟು ಸಲ ಪ್ರಶ್ನೆ ಮಾಡಿ ಹೇಳ್ಬಂತು? ವಿಚಾರ ಮಾಡಬೇಕು. ಪ್ರಶ್ನೆ ಮಾಡಿದ್ರೆ ವಿಚಾರ ಮಾಡೋದು ವ್ಯತ್ಯಾಸ ಇದೆ. ಪ್ರಶ್ನೆ ಮಾಡಿದರೆ ಉತ್ತರ ಕೊಡೋರು ಯಾರು ಬೇಕಾ? ವಿಚಾರ ಮಾಡಿ ನೀವೇ ಉತ್ತರ ಹುಡ್ಕೋಬೇಕು, ಬೇರೆ ಯಾರಲ್ಲ. ನಾನು ಯಾರು ಅಂತ ಎಲ್ಲ ಉತ್ತರ ಬರ್ತದ ಮೇಲ್ಗಡೆಯಿಂದ. ನೀವೇ ವಿಚಾರ ಮಾಡೋದು, ಅದಕ್ಕೆ ಪ್ರಶ್ನೆ ಮಾಡೋದಲ್ಲ ವಿಚಾರ ಮಾಡಬೇಕು. ರಮಣ ಮಹರ್ಷಿ ಹೇಳಿದ್ದು ಹೋಗಿ ಪ್ರಶ್ನೆ ಮಾಡಿ ಅಂತ ಹೇಳಲ್ಲ, ವಿಚಾರ ಮಾಡಿ ಅಂತ ಹೇಳೋದು. ಆಯ್ತಾ? ನೀವು ನಾನು ನಾನು ಅಂತ ಹೇಳ್ತದಪ್ಪ, ಆ ನಾನು ಇಲ್ಲಿ ಎರಡು ಭಾಗ ಇದ್ದಾವೆ. ಏನೋ ಒಂದು ಬದಲಾಗೋದು, ಬದಲಾಗದಿರೋದು. ನಾನು ಊಟ ಮಾಡಿದೆ ಅಂದ್ರೆ ಯಾರು ಊಟ ಮಾಡಿದ್ರು? ದೇಹ, ಅದು ಬದಲಾಗ್ತದೆ. ಆಯ್ತು, ನಾನು ತಿರುಗಾಡಿದೆ ಅಂದ್ರೆ ದೇಹ. ನಾನು ದುಃಖಪಟ್ಟೆ ಅಂದ್ರೆ ಮನಸ್ಸು, ಮನಸ್ಸು ಬದಲಾಗ್ತಾ ಇದೆ, ದೇಹ ಬದಲಾಗ್ತಾ ಇದೆ. ಆದ್ರೆ ನಿಮ್ಮಲ್ಲಿ ನಾನು ಅನ್ನೋದು ಬದಲಾಗಲ್ಲಲ್ಲಪ್ಪ. ನಾನು ಏನೋ ಶಾಶ್ವತವಾಗಿದೆ ಅಂತ ನಿಮ್ಮ ಭಾವನೆ ಇದೆಯಲ್ಲಪ್ಪ. ಆ ಶಾಶ್ವತ ಬದಲಾಗ್ತಾ ಇರೋ ನೀವು ನಾನು ನಿಜವಾದ ನಾನು, ಅದು ಶಾಶ್ವತವಾದ ನೀವು ನಾನು ಅಂತ ನಿಮ್ಗೆ ಗೊತ್ತಿದೆ. ಆ ಖಂಡಿತ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಯಾವುದಕ್ಕೆ ಕ್ಷಣಕ್ಕೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ, ರೀ ಎಷ್ಟು ಚೆನ್ನಾಗಿ ಕಾಣ್ತೀರಿ ಇವತ್ತು ಅಂದ್ರೆ ಬಹಳ ಖುಷಿ ಆಗ್ಬಿಡುತ್ತೆ. ಯಾಕಂದ್ರೆ ದೇಹ ಶಾಶ್ವತ ನಾನು ಮರ್ತೋಯ್ತು, ದೇಹ ನಾನು ಬಂದ್ಬಿಡ್ತು. ಇದು ನೋಡಿ ಎಷ್ಟು ರುಚಿಯಾಗಿದೆ ಅಂತ ಹೇಳಿದ್ರು ಖುಷಿ ಆಯ್ತು. ಶಾಶ್ವತ ನಾನು ಮರ್ತೋಯ್ತು, ದೇಹ ನಾನು ರಾಕ್ಷ. ಆಯ್ತಾ? ಪುನಃ ಮತ್ತೆ ಶಾಶ್ವತ ನಾನು ಬರ್ತದೆ, ನಾನು ಶಾಶ್ವತ ಇದೆ ಬರ್ತದೆ. ಬಟ್ ಎಂಜಾಯ್ ಮಾಡ್ತದ್ದು ಅಹಂಕಾರ. ಮತ್ತೆ ಯಾರು ಸಾಕ್ಷಿ ಪಾಪ ನೋಡ್ತಾ ಇರ್ತದೆ ಸಾಕ್ಷಿ ಸೈಲೆಂಟ್ ಆಗಿ. ಆ ಸಾಕ್ಷಿಯೇ ನಿಜವಾದ ನಾನು. ಅಹಂಕಾರ ನಿಜ. ನೀವು ಇದು ಅಶಾಶ್ವತ. ನೀವು ಯಾಕಲ್ಲ? ಯಾಕಂದ್ರೆ ಸಮುದ್ರ ಒಂದು ಅಲೆ ಬಂತು, ಆಯ್ತಾ, ಹೋಯ್ತು. ನೆಕ್ಸ್ಟ್ ಇನ್ನೊಂದು ಅಲೆ ಬಂತು, ಹೋಯ್ತು. ಮೊದಲನೇ ಅಲೆ ಎರಡನೇ ಅಲೆ ಸೇಮ. ಹಾಗೆ ನಿಮ್ಮಲ್ಲಿ ನಾನು ಅನ್ನೋ ಅಲೆ ಬರ್ತದೆ. ನಾನು ಜಿಲೇಬಿ ತಿಂದೆ ಖುಷಿ ಆಯಿತು ಒಂದು ಅಲೆ, ನಾನು ಅಂತ ಅಲೆ ಬಂತು, ಅದು ಹೋಯ್ತು. ನಾನು ಸಿನಿಮಾ ನೋಡಿದೆ ಖುಷಿ ಆಯಿತು. ಈ ಮೊದಲನೇ ನಾನು ಮತ್ತು ಈ ನಾನು ಒಂದೇನಾ? ಇದು ಬೇರೆ, ಅದು ಬೇರೆ. ಇಂದ್ರಿಯಗಳಿಂದ ಬರ್ತಾ ಇದೆ ಸೆನ್ಸಸ್. ಆ ನಾನುಗಳು ಬೇರೆ ಬೇರೆ. ನೀವು ಬೇರೆ ಬೇರೆ ಅಲ್ಲ, ಅಲೆಗಳು ಬೇರೆ ಬೇರೆ ಬರ್ತವೆ, ಆದರೆ ಸಮುದ್ರ ಒಂದೇ. ಅದೇ ರೀತಿ ನಿಮ್ಮಲ್ಲಿ ನಾನು ಅನ್ನೋ ಅಹಂಕಾರದಿಂದ ಆಲೋಚನೆ ಬರ್ತಾ ಇರ್ತವೆ. ನೀವು ನಿಮ್ಮನ್ನು ಏನು ಕನ್ಫ್ಯೂಸ್ ಮಾಡ್ಕೊಳ್ತೀರಾ? ನಾನು ಅನ್ನೋ ಆಲೋಚನೆ ನೀವು ಅಂತ ತಿಳ್ಕೊಂಡು ಕನ್ಫ್ಯೂಸ್ ಮಾಡ್ತೀರ, ಅದು ಇನ್ನೊಂದು ಆಲೋಚನೆ. ಗೊತ್ತಾಯ್ತಾ? ಸಾಕ್ಷಿ ನಾನು ಅಂತ ಗೊತ್ತಾಗಲ್ಲ ನಿಮಗೆ, ಅದು ನಿಮ್ಗೆ ಒಳಗೆ ಗೊತ್ತಿದೆ. ನಾನು ಶಾಶ್ವತ ಅಂತ ಗೊತ್ತಿದೆ. ಯಾಕೆ ನೀವು ಹೇಳ್ತಿರಲ್ಲ, ಅರೆ ಮೊನ್ನೆ ಹೋಗಿದ್ದೀರಿ, ನಿನ್ನೆ ಹೋಗ್ತೀನಿ, ನಾಳೆ ಹೋಗ್ತೀರಿ, ಯಾರು ನೀವೇ? ಯಾವ್ದು ನಾನು? ಆ ಅಲೆ ನಾನು, ಸಮುದ್ರ ನಾನು, ಶಾಶ್ವತ ನಾನು. ಅಲೆ ನೀವೇ ಇಲ್ಲಿ ಹೋಗ್ತೀರಪ್ಪ. ಮೊನ್ನೆ ಹೋದ ಅಲೆ ಬೇರೆ, ಇವತ್ತು ಬಂದ ಅಲೆ ಬೇರೆ. ಬೆಳಗ್ಗೆ ನಿಮ್ಮ ಹತ್ರ ಬೆಳಗ್ಗೆ ಎದ್ದಾಗ ಯಾರೋ ನೀವು, ಈಗ ಯಾರೋ. ಆ ಚಣ ಚಣಕ್ಕೆ ಬದಲಾಗ್ತಾ ಇದೆ. ಆಗಿಲ್ಲೇನ್ರಿ ಬದಲಾಗಿ? ಬೆಳಗ್ಗೆ ಎದ್ದಾಗ, ಬೆಳಗ್ಗೆ ಎದ್ದಾಗ ಪೌಡ್ರ್ ಹಾಕೊಂಡಿರಲ್ಲ, ಈಗ ನೋಡಿ ಪೌಡ್ರ್ ಹಾಕೊಂಡಿದ್ದೀರಾ, ಮುಖನೂ ಬದಲಾಗ್ಬಿಡ್ತು. ಬೆಳಗಿನ ಅಲೆಗೂ ಈಗಿನ ಅಲೆಗೂ ವ್ಯತ್ಯಾಸ ಇದೆ, ಅದು ಅಹಂಕಾರ. ಗೊತ್ತಾಯ್ತಾ? ಸೊ ನಾವು ನಮ್ಮಲ್ಲಿ ಆತ್ಮಜ್ಞಾನ ಬಹಳ ಸಿಂಪಲ್. ಈ ಬದಲಾಗುತ್ತಿರುವ ನಾನು ಮತ್ತು ಬದಲಾಗದಿರುವ ನಾನು ಎರಡಿದೆ ನನ್ನಲ್ಲಿ. ಸದಾ ಕಾಲ ನಾನು ನೆನ್ಮಾಡ್ಬೇಕು, ನಾನು ಬದಲಾಗದಿರೋ ನಾನು ನಿಜವಾದ ನಾನು, ಬದಲಾಗ್ತಿರೋ ನಾನು ಕ್ಷಣಿಕ ನಾನು. ಇದನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಆಧ್ಯಾತ್ಮ ಅಷ್ಟೇ. ಕಷ್ಟ ಇದೆಯಾ ನಿಮ್ಗೆ? ಬೇರೆ ಯಾರು ಹೇಳ್ಕೊಡ್ಬೇಕು ಬದಲಾಗಿ ಬದಲಾಗ ಅಂತ ಹೇಳ್ಕೊಡ್ಬೇಕು. ನಿಮಗೆ ಗೊತ್ತಿಲ್ಲಲ್ರಿ, ಅಯ್ಯೋ 5 ವರ್ಷಕ್ಕೆ ನಾವು ಹೋಗಿದ್ದೀರ ಅಲ್ಲಿ ಮೈಸೂರಿಗೆ, ಈಗ ಹೋಗ್ತೇನೆ. ನಾನೇ ಹೋಗಿದ್ದು ಯಾವ ನಾನು ಬದಲಾಗ ನಾನು ಬದಲಾಗದಿರೋ ನಾನು. ಬದಲಾಗಿರೋ ನಾನು ಬದಲಾಗದಿರೋ ನಾನು, ಅದೇ ನಾನಿದ್ದೀರೋ ಬೇರೆ ಯಾರು ಇದ್ದಾರೆ ಅಲ್ಲಿ ಒಳಗೆ?
ನಾನು ಒಂದು ಚೇಂಜ್ ಆಗಿದ್ದೀನಿ ನಿಮ್ಗೆ, ನಾನು ನೀವು ಮೊನ್ನೆ ನೀವು ಬೇರೆ ಬಿಟ್ಟಿದ್ರಿ, ಪರ್ಸನಲ್ ಬೇರೆ ಬೇರೆ ಯಾರು ಆಗಿಬಿಟ್ಟಿದ್ರಾ? ನಾನೊಂದು ಶಾಶ್ವತ ತಾನೆ. ಸೊ ಈ ಶಾಶ್ವತವಾದ ನಾನು, ನಿಜವಾದ ನಾನು, ಇದು ಕಾಲದಲ್ಲಿ ಬದಲಾವಣೆ ಆಗುವುದಿಲ್ಲ, ದೇಶದ ಮೈಸೂರಿಗೆ ಹೋದ್ರೂ ಕೂಡ ಚೇಂಜ್ ಆಗುವುದಿಲ್ಲ ಅದು. ಹಾಂ ಆಯ್ತಾ, ಬೇರೆ ಊರಿಗೆ ಹೋದ್ರೆ ಚೇಂಜ್ ಆಗಲ್ಲ, ಕಾಲದಲ್ಲಿ ಬದಲಾವಣೆ ಆಗಲ್ಲ, ದೇಶದಲ್ಲಿ ಬದಲಾವಣೆ ಆಗುವುದಿಲ್ಲ, ಹೋದಿರು ಚೇಂಜ್ ಆಗಲ್ಲ, ಬೆಳಗ್ಗೆ ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಯಲ್ಲೂ ಚೇಂಜ್ ಆಗಲ್ಲ ಅದು. ಅದಕ್ಕೆ ಆತ್ಮ ಅಂತ ಹೇಳು, ಅದೇ ಪರಮಾತ್ಮ. ಆತ್ಮಜ್ಞಾನ ನಿಮ್ಮ ಒಳಗಿದೆ, ಅದಕ್ಕೋಸ್ಕರ ನೀವು ಅದನ್ನು ಬೇರೆ ಯಾರನ್ನು ಹೇಳ್ಕೋಬೇಕಾಗಿಲ್ಲ, ನಿಮ್ಗೆ ಗೊತ್ತಿದೆ ಅದು. ಆದರೆ ಆ ಆತ್ಮಜ್ಞಾನವನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರ, ಯಾವುದೊಟ್ಟಿಗೆ? ಅನಾತ್ಮದೊಟ್ಟಿಗೆ, ದೇಹದೊಟ್ಟಿಗೆ, ಮನಸ್ಸೊಟ್ಟಿಗೆ, ಬುದ್ಧಿಯೊಟ್ಟಿಗೆ. ಗೊತ್ತಾಯ್ತಾ? ಅಷ್ಟೇ. ಅದಕ್ಕೆ ರಮಣ ಮಹರ್ಷಿ ಬಹಳ ಸುಲಭ ಹೇಳಿ ಸಿಂಪಲ್ ಆಗಿ ಹೇಳ್ತಾರೆ, ನೀವು ಯಾವ ಶಾಸ್ತ್ರವನ್ನು ಓದಬೇಡಿ, ಏನು ಮಾಡೋಕ್ಕಾಗಿಲ್ಲ, ನಾನು ಯಾರು ಅಂತ ವಿಚಾರ ಮಾಡಿ ಅಷ್ಟೇ. ಬದಲಾಗುತ್ತಿರುವ ನಾನು ಮತ್ತು ಬದಲಾಗದಿರುವ ನಾನು ಎರಡು ಕನ್ಫ್ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ಕಷ್ಟ ಇದೆ ಯಾಕಂದ್ರೆ ನಾನು ಅನ್ನೋದು ಆಲೋಚನೆ ಅಂತ ತಿಳ್ಕೊಳ್ತೀನಿ, ನಾನು ಅನ್ನೋದು ಆಲೋಚನೆ ಅಲ್ಲ, ಆ ಆಲೋಚನೆಯಿಂದ ಹುಟ್ಟಿ ಬರ್ತದೆ ಅದು ನಾನು ಸಾಕ್ಷಿ. ಅಲೆ ನೀವಲ್ಲ, ಸಮುದ್ರ ನೀವು, ಅಷ್ಟೇ ವ್ಯತ್ಯಾಸ. ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ? ಕಷ್ಟ ಯಾಕೆ? ಒಂದು ಕ್ಷಣ ಅಷ್ಟೇ ಅರ್ಥ ಅನಿಸುತ್ತೆ, ಅರ್ಥ ಆಗಿರಲಿಲ್ಲ ಯಾರಿಗೆ, ಯಾರಿಗೆ ಅರ್ಥ ಆಗಿಲ್ಲ, ಆ ಅಲೆ ಬಂದು ಹೋಯ್ತು, ಮುಗಿದೋಯ್ತು. ಇದು ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿ ಇನ್ನೊಂದಲೆ, ಅದು ಅದಕ್ಕೆ ಸಂಬಂಧ ಇಲ್ಲ. ಇದನ್ನ ವಿಚಾರ ಮಾಡಿ, ಸರಿಯಾಗಿ ವಿಚಾರ ಮಾಡಿ, ನಾನು ಆತ್ಮ, ಆತ್ಮನೇ ಬ್ರಹ್ಮ, ಬ್ರಹ್ಮ ಆತ್ಮ ಬ್ರಹ್ಮ ಹೇಗಾದ್ರಿ ಅದು? ಆತ್ಮ ಅದು ನನಗೆ ಸಂಬಂಧಪಟ್ಟದ್ದು ಅಲ್ಲ, ನಿಮ್ಮಲ್ಲೂ ಅದು ನಾನು ಅನ್ನೋ ಭಾವನೆ ಇದೆಯಲ್ಲ, ನನ್ನಲ್ಲಿ ನಾನು ಒಂದು ಭಾವನೆ ಇದೆ, ನಿಮ್ಮಲ್ಲಿ ನಾನು ಒಂದು ಭಾವನೆ ಇದೆ, ಬೇರೆ ಬೇರೆ ನಾನು, ಬೇರೆ ಒಂದೇ ನಾನು, ಅದು ಅದೇ ಬ್ರಹ್ಮ, ಎಲ್ಲರೂ ಒಂದಾಗಿದ್ದಕ್ಕೆ ಬ್ರಹ್ಮ ಅಂತ ಹೇಳೋದು, ನನ್ನಲ್ಲಿ ಇದೆ ಅಂತ ಹೇಳೋದಕ್ಕೆ ಆತ್ಮ ಅಂತ ಹೇಳೋದು ಅಷ್ಟೇ, ಆತ್ಮ ಬೇರೆ, ಬ್ರಹ್ಮ ಬೇರೆ ಅಲ್ಲ, ಎಲ್ಲರಲ್ಲಿ ಇರೋದಕ್ಕೆ ಪರಮಾತ್ಮ ಅಂತ ಹೇಳೋದು. ಅದೇ ಆತ್ಮ, ಅದೇ ಎಲ್ಲರಿಗೂ ಇರೋದು ಪರಮಾತ್ಮ. ಬ್ರಹ್ಮ ಅಥವಾ ಆತ್ಮ ಅದೇ ಸತ್ಯ, ಮತ್ತೆ ದೇಹ ಮನಸ್ಸು ಬುದ್ಧಿ ಕಾಣ್ತಾರೆ ಮಿಥ್ಯ. ನಿಮ್ಗೆ ಎಷ್ಟು ಹೋಗ್ಬೇಕು ಅರ್ಥ ಮಾಡ್ಕೊಳ್ಳಿಕ್ಕೆ? ಆ ಒಂದು ಕ್ಷಣ 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 ಮನಸ್ಸಿನ ಆಲೋಚನೆ ಬರ್ತಾ ಇರ್ತವೆ, ಯಾವುದು ಶಾಶ್ವತ ಇಲ್ಲ, ನಿಮ್ಗೆ ಹಿಂದೆ ಒಂದು ಆಲೋಚನೆ, ಈಗ ಒಂದು ಆಲೋಚನೆ ಶಾಶ್ವತ ಇಲ್ಲ, ಅಶಾಶ್ವತ ಮಿಥ್ಯ. ಮನಸ್ಸೇ ಪ್ರಪಂಚ, ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ. ಇದನ್ನು ಸರಿಯಾಗಿ ವಿಚಾರ ಮಾಡಿಕೊಂಡು ಮಾಡಿಕೊಂಡ್ರೆ ಮುಕ್ತಿ. ಯಾವುದಿಂದ ಮುಕ್ತಿ? ಅಲ್ಲ, ವಾಸನಾಕ್ಷಯ ಯಾಕಾಗುತ್ತೆ? ವಾಸನೆಗಳು ಹುಟ್ಟುದು ಯಾವುದಕ್ಕ? ನಾನು ಅನ್ನೋ ಅಹಂಕಾರದಿಂದ ಹುಟ್ಕೊಳ್ತದೆ. ನಿಮಗೆ ಈಗ ವಾಸನೆಗಳಿದೆ, ಎಂತ ವಾಸನೆ? ನೀವು ಹೆಂಗಸು ಅನ್ನೋ ವಾಸನೆ ಇದೆ, ನಾನು ಹೆಂಗಸಾದಕ್ಕೆ ನಾನು ಹೀಗೆ ಡ್ರೆಸ್ ಮಾಡ್ಕೋಬೇಕು, ನಾನು ಹೀಗೆ ಅಡುಗೆ ಮಾಡಬೇಕು, ಹೀಗೆ ಕೆಲಸ ಮಾಡಬೇಕು ಅಂತ ವಾಸನೆ. ಅಲ್ಲ, ವಾಸನೆಗಳಿಂದ ಕರ್ಮ ಹುಟ್ಟುದು, ವಾಸನೆಗಳಿಂದ ಮೆಮೊರಿ, ಸಂಸ್ಕಾರಗಳು, ನೆನಪುಗಳೇ ವಾಸನೆಗಳೇ. ಗೊತ್ತಾಯ್ತಾ? ಆ ವಾಸನೆಗಳು ಆಯಾ ಕ್ಷಣಕ್ಕೆ ಆಯಾ ಸನ್ನಿವೇಶಗಳಿಗೆ ತಲೆಗೆ ಹೊರಬರ್ತಾರೆ. ಯಾವುದು ಅದು? ಪೂರ್ವ ನಿಯೋಜಿತ ಬಗ್ಗೆ ಬೇರೆ ಹೇಳ್ತೀನಿ, ನಾನು ಸಪರೇಟ್ ಆಗಿ ಹೇಳ್ತೀನಿ. ಈಗ ವಾಸನೆಗಳನ್ನು ಹೇಗೆ ತೆಗೆದು ಅಂತ ಹೇಳ್ತೀನಿ. ಗೊತ್ತಾಯ್ತಾ? ಈಗ ವಾಸನೆಗಳಿದ್ದಾವೆ, ನೀವು ಹೆಂಗಸು ಅನ್ನೋ ವಾಸನೆ, ನಾನು ಹೆಂಗಸು ಅಂದ್ರೆ ದೃಢವಾಗಿ ಬೇರೆ ಬಿಟ್ಟಿದೆ. ಸೊ ಹಾಗಾಗ್ಬಿಟ್ಟು ಅದಕ್ಕೆ ಹೆಂಗಸು ರಿಲೇಟಿವ್ ಎಲ್ಲ ಬರ್ತಾ ಇರ್ತವೆ. ನಿಮಗೆ ನಾನು ಆತ್ಮ ಅಂತ ದೃಢವಾಗಿ ಬಂದ್ಕೊಳ್ಳೆ, ಅದಕ್ಕೂ ಸಂಬಂಧ ಇಲ್ಲ, ವಾಸನೆಗಳು ಬರ್ತವೆ, ನೀವು ಬೇಕಾದರೆ ಉಪಯೋಗ ಮಾಡ್ತೀರಿ, ಇಲ್ಲಿ ಬಿಟ್ಬಿಡ್ತೀರಾ? ಹಾಂ, ಅಂದ್ಕೊಳ್ಳಲ್ಲ.
ಅದೇ ಮುಕ್ತಿ. ಎಲ್ಲ ಕರ್ಮಗಳು ಕಿತ್ಕೊಂಡು ಹೋಗ್ತಾವೆ ದಾನ ಬಂದ ಕೂಡಲೇ. ಅರ್ಥ ಆಯ್ತಾ? ನೋಡಿಪ್ಪ, ಈ ನಮ್ಮ ರಾಜಕಾರಣಿಗಳಿರ್ತಾರೆ, ಅವರು ನಾನು ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯ ಅಂತ ರಸ್ತೆಯಲ್ಲಿ ಹೋಗಿ ಓಟ್ ಕೇಳ್ತಾರೆ. ಆಯ್ತಾ? ಕಡೆಗೆ ಓಟ್ ಅಧಿಕಾರ ಬಂದಮೇಲೆ ಸಾಮಾನ್ಯ ಮನುಷ್ಯರಲ್ಲಿ ಇವ್ರಿಗೆ ಕುರ್ಚಿಯಲ್ಲಿ ಕುತ್ಕೊಂಡು ಬೇರೆನೇ ಅವರು ಅಲ್ವಾ? ಅದೇ ರೀತಿ ನಿಮ್ಗೆ ನಾನು ಆತ್ಮನು ಅರಿವು ಬಂದ ಕೂಡಲೇ ಈ ಹೆಂಗಸನ ವಾಸನೆಯಲ್ಲಿ ದೇಹನ ವಾಸನೆಯಲ್ಲಿ ಅದು ಲೆಕ್ಕಕ್ಕೆ ಇಲ್ಲ, ಅದು ಕರ್ಮಕ್ಕೆ ಕೊಡಬಿಡ್ತವೆ. ಅರ್ಥ ಆಗಿದೆಯಾ? ಸೊ ಹಾಗಾಗ್ಬಿಟ್ಟು ವಾಸನಾಕ್ಷಯ ಆದ್ಮೇಲೆ ಮುಕ್ತಿ ಅಲ್ಲ, ಮುಕ್ತಿ ಆದ್ಮೇಲೆ ವಾಸನಾಕ್ಷಯ, ಮುಕ್ತಿಯಿಂದ ವಾಸನಾಕ್ಷಯ. ಗೊತ್ತಾಯ್ತಾ? ಸಾಮಾನ್ಯ ಜನಕ್ಕೆ ಏನು ತಪ್ಪು ತಪ್ಪು ಅಭಿಪ್ರಾಯ ಇದೆ? ಎಲ್ಲ ಕರ್ಮಗಳು ಕಲ್ತುಕೊಂಡೇ ಮುಕ್ತಿ ಸಿಗತ್ತೆ ಅಂತ. ಹಾಗಾಗುದಿಲ್ಲ. ಮುಖ್ಯವಾದ ಕೆಲವು ಕರ್ಮಗಳಿರ್ತವೆ, ಬಾಧಕವಾಗಿರೋ ಕರ್ಮಗಳಿರ್ತವೆ, ಅಲ್ಲದೆ ಬಾಧಕವಾದ ಕರ್ಮಗಳಿರ್ತವೆ. ಬಾಧಕವಾದ ಕರ್ಮಗಳು ಹೋದಾಗ ನಾನು ಆತ್ಮ ಅನ್ನುವ ಅರಿವು ಬರ್ತದೆ. ನಾನು ಆತ್ಮ ಅಂತ ಅರಿವು ಬಂದರೆ ಬೇರೆ ಕರ್ಮಗಳು ಕಳ್ಸ್ಕೊಳ್ತಾರೆ. ಎಲ್ಲ ಕರ್ಮಗಳು ಕಳ್ಕೊಂಡು ನಾನು ಮುಕ್ತಿ ಪಡೆದರೆ ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಅರ್ಥ ಆಯ್ತಾ? ಸೊ ಬ್ರಹ್ಮ ಸತ್ಯ ಜಗ ನಿತ್ಯ ಅನ್ನುವ ಶಾಶ್ವತವಾದ ಅರಿವು, ಶಾಶ್ವತವಾದ ಅರಿವು ಬಂದರೆ ಮುಕ್ತಿ. ಇದು ನಂಬರ್ ಒನ್. ಯಾವ ಮನಸ್ಸನ್ನು ನಾಶ ಮಾಡೋ ನೀತಿ ನಂಬರ್ ಒನ್. ಆಯ್ತಾ? ಎಲ್ರಿಗೆ ನಂಬರ್ ಒನ್ ಆಗಲ್ಲ, ಕಷ್ಟ ಆಗ್ತದೆ. ಯಾಕೆ ಕಷ್ಟ ಆಗ್ತದೆ? ಯಾಕೆ ಕಷ್ಟ ಆಗ್ತದೆ? ಮನಸ್ಸು ಇದ್ರೆ ತಾನೆ ನಾಶ ಮಾಡೋದು, ಮನಸ್ಸು ಇದ್ರೆ ತಾನೆ ನಾಶ ಮಾಡೋದು. ಮನಸ್ಸು ಏನಿದೆ? ಮನಸ್ಸು ನಾಶ ಮಾಡೋದು, ಮನಸ್ಸು ನಾಶ ಮಾಡೋದಲ್ಲ, ಮನಸ್ಸಿನ ಅಜ್ಞಾನ ನಾಶ ಮಾಡೋದು. ನಾನು ದೇಹ, ನಾನು ಬುದ್ಧಿ, ನಾನು ಮನಸ್ಸು ಅನ್ನುವ ಅಜ್ಞಾನ ತೆಗೆದು ಏನಂತ ಹೇಳ್ಕೊ, ಏನು ನಾಶ ಆಗೋದು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನ್ ನಾನೇ, ಶಿವೋಹಂ 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 ಇದ್ದು ಮಾತ್ರ ಸ್ಪಷ್ಟವಾಗಿ ಬರೋದೇ ಅಜ್ಞಾನ. ಅದೇ ನಾಶ, ಮನಸ್ಸಿನ ನಾಶ. ಮನಸ್ಸನ್ನೇ ಅಹಂಕಾರ, ಅದು ದೇಹ ನಾನು ಅಂತ ಹೇಳ್ತದೆ, ಹೆಂಗಸು ನಾನು ಹೇಳ್ತದೆ, ನಾನು ಅಧಿಕಾರಿ ಅಂತ ಹೇಳ್ತದೆ, ನಾನು ಬಾಸ್ ಅಂತ ಹೇಳ್ತದೆ, ನಾನು ರಾಜ ಅಂತ ಹೇಳ್ತದೆ, ಇದನ್ನು ಹೇಳ್ತಕ್ಕೆ ಕೊಡ್ತದೆ. ಅದು ಆತ್ಮ ಅಂತ ಹೇಳೋದೇ ಇಲ್ಲ. ಹೇಳ್ತಾ ಮನಸ್ಸು ಅದನ್ನು ಸ್ಪಷ್ಟವಾಗಿ ತಿಳ್ಕೊಡ್ತೇವೆ. ಮನಸ್ಸಿನ ಅಜ್ಞಾನದ ನಾಶ ಅಷ್ಟೇ. ಮನಸ್ಸು ನಾಶ ಆದರೆ ಮನಸ್ಸಿನ ಅಜ್ಞಾನದ ನಾಶ. ಬರೀತಾ? ಸೊ ಯಾಕಾಗಲ್ಲಪ್ಪ ಅಂದರೆ ಯಾಕ ನಂಬರ್ ಒನ್, ಇದು ಫಸ್ಟ್ ಕ್ವಾಲಿಫೈಡ್. ಎಲ್ರಿಗೂ ಕ್ವಾಲಿಫೈ, ಯಾರು ಆತ್ಮವಿಚಾರ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇದೆ, ಮಾಡ್ಕೊಂಡು ಮುಕ್ತಿ ಆಗಿಬಿಟ್ರಪ್ಪ ಅಂತ ಹೇಳ್ತಾರೆ. ಸಿಂಪಲ್ ಆಗಿ, ಭಾಳ ಕಷ್ಟ ಇಲ್ಲ. ವಿಚಾರ ಮಾಡಿ, ಆತ್ಮವಿಚಾರ ಮಾಡಿ ಮುಕ್ತಿಯನ್ನು ಪಡ್ಕೊಂಡ್ರೆ ಪಡ್ಕೊಂಡ್ರಿ, ಅದು ನಂಬರ್ ಒನ್ ಬೆಸ್ಟ್ ಆಪ್ಷನ್ ಅದು. ಆದರೆ ಹಲೋ, ಇದು ಮಾಡ್ಲಿಕ್ಕೆ ಆಗದಿದ್ದವ್ರು ಬೇಕಾದ ಜನ ಇದ್ದಾರೆ. ಯಾರವರು? ಯಾಕಾಗಲ್ಲ, ಯಾಕಾಗಲ್ಲ, ಯಾಕೆ ಆಗಲ್ಲ ಅಂದರೆ ಅವರಿಗೆ ಮುಕ್ತಿಯ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳಿದ್ದಾವೆ. ಈಗ ನಿಮಗೆ ಮುಕ್ತಿಯ ಬಗ್ಗೆ ಒಂದು ತಪ್ಪು ಕಲ್ಪನೆ ನಾನು ಹೇಳ್ತೇನೆ. ಮುಕ್ತಿಯ ಬಗ್ಗೆ ಒಂದು ಕಲ್ಪನೆ ಇದ್ದಾವೆ. ಏನಂದ್ರೆ ಮುಕ್ತಿ ಅಂತ ಹೇಳಿದ್ರೆ ವಿಮಾನದಲ್ಲಿ ಕೂತ್ಕೊಂಡು ವೈಕುಂಠಕ್ಕೆ ಹೋಗೋದೇ ಮುಕ್ತಿ ಅಂತ ಹೇಳ್ಬಿಟ್ರೆ, ಸತ್ತೋದ್ರೆ ಸಿಗೋದು ಮುಕ್ತಿ ಅಂತ ಹೇಳಿದ್ರೆ ನಿಮ್ಗೆ ಕಲ್ಪನೆ ಇದೆ, ನಿಮ್ಗೆ ಈಗ ಆತ್ಮವಿಚಾರ ಮಾಡಕ್ಕೆ ಮನಸ್ಸು ಬರೋದಿಲ್ಲ. ಆಮೇಲೆ ನೋಡ್ಕೊಳ್ಳೋಣ, ಅಲ್ಲಿವರೆಗೆ ಕಾಯ್ಬೇಕು ಅನ್ಸೋದೆ. ಗೊತ್ತಾಗ್ತೀಯಾ?